ನಮಸ್ತೆ ಗೆಳೆಯರೇ ನಾನು ನಿಮ್ಮ ಸತೀಶ್ ಕುಮಾರ್ ಗೆಳೆಯರೆ ಒಂದು ಫೇಮಸ್ ಆಗಿರುವ ಗಾದೆ ಮಾತಿದೆ ಮೋಸ್ಟ್ಲಿ ಇದು ನಿಮಗೂ ಕೂಡ ಗೊತ್ತಿರಬಹುದು ಅದೇನಪ್ಪ ಅಂತಂದ್ರೆ ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ಹೌದು ಗೆಳೆಯರೆ ಮಾತು ಬೆಳ್ಳಿಯಾಗಿದೆ ಆದರೆ ಮೌನ ಯಾವತ್ತಿದ್ರೂ ಬಂಗಾರನೇ ನಾವು ನಮ್ಮ ಲೈಫಲ್ಲಿ ಮೌನವಾಗಿರುವುದರಿಂದ ನಮಗೆ ಬಹಳಷ್ಟು ಲಾಭಗಳಾಗ್ತವೆ ಉದಾಹರಣೆಗಾಗಿ ಹೇಳಬೇಕಂತಂದ್ರೆ ಬೆನ್ಫಿಟ್ ನಂಬರ್ ಒನ್ ಸೈಲೆಂಟ್ ಮೈಂಡ್ ಜನ್ರೇಟ್ಸ್ ಪವರ್ ಗೆಳೆಯರೆ ಶಾಂತವಾಗಿರುವ ಮೈಂಡು ಪವರನ್ನು ಜನ್ರೇಟ್ ಮಾಡುತ್ತೆ ಸೊ ಯಾವಾಗ ನಮ್ಮ ಮೈಂಡಲ್ಲಿ ಪವರ್ ಜಾಸ್ತಿ ಆಗುತ್ತೋ ಆವಾಗ ನಮ್ಮ ಫೋಕಸ್ ಹೆಚ್ಚಾಗುತ್ತೆ ನಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ನಮ್ಮ ಫೋಕಸ್ಸು ಮತ್ತು ಕ್ರಿಯೇಟಿವಿಟಿ ಹೆಚ್ಚಾಗೋದರಿಂದ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗೋದ್ರಿಂದ ನಮ್ಮ ಇನ್ಕಮ್ ಹೆಚ್ಚಾಗುತ್ತೆ ನಮಗೆ ಜಾಸ್ತಿ ಹಣ ಸಿಗುತ್ತೆ ಜಾಸ್ತಿ ಬೆಲೆ ಬರುತ್ತೆ ಸೊ ಯಾವಾಗ ನಮಗೆ ಜಾಸ್ತಿ ಹಣ ಬರುತ್ತೋ ಬೆಲೆ ಬರುತ್ತೋ ಆವಾಗ ನಾವು ನಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆದಂಗೆ ಸೊ ಶಾಂತವಾಗಿರುವ ಮೆದುಳು ಪವರನ್ನು ಜನ್ರೇಟ್ ಮಾಡೋದರಿಂದ ನಾವು ನಮ್ಮ ಲೈಫಲ್ಲಿ ಬೇಗನೆ ಸಕ್ಸಸ್ಫುಲ್ ಆಗ್ಬೋದು ಸೊ ಹೀಗಾಗಿ ಶಾಂತವಾಗಿರುವುದು ತುಂಬಾನೇ ಒಳ್ಳೆಯದಾಗಿದೆ ಬೆನಿಫಿಟ್ ನಂಬರ್ ಟು ಸೈಲೆಂಟ್ ಮೈಂಡ್ ಗಿವ್ಸ್ ಯು ರಿಲ್ಯಾಕ್ಸೇಷನ್ ಗೆಳೆಯರೆ ಶಾಂತವಾಗಿರುವ ಮೆದುಳು ನಿಮಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡುತ್ತೆ ಇದರಿಂದ ನಿಮ್ಮಲ್ಲಿರುವ ಡಿಪ್ರೆಷನ್ ಟೆನ್ಷನ್ ಎಂಗಸೈಟಿ ಎಲ್ಲವೂ ಕೂಡ ದೂರ ಆಗುತ್ತೆ ಸೊ ಇದರಿಂದ ನೀವು ಜಾಸ್ತಿ ಖುಷಿಯಾಗಿರಬಹುದು ನೀವು ಶಾಂತವಾಗಿದ್ದಷ್ಟು ನಿಮ್ಮ ಹ್ಯಾಪಿನೆಸ್ ಹೆಚ್ಚಾಗುತ್ತೆ ಅದಕ್ಕಾಗಿ ಶಾಂತವಾಗಿರಲು ಟ್ರೈ ಮಾಡಿ ಬೆನಿಫಿಟ್ ನಂಬರ್ ತ್ರೀ ಸೈಲೆನ್ಸ್ ಇನ್ಕ್ರೀಸಸ್ ಯುವರ್ ವ್ಯಾಲ್ಯೂ ಸೈಲೆಂಟ್ ಆಗಿರುವುದರಿಂದ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ ಮೌನವಾಗಿದ್ದಷ್ಟು ನಿಮ್ಮ ಬೆಲೆ ಹೆಚ್ಚಾಗುತ್ತೆ ನೀವು ಎಷ್ಟು ಮೌನವಾಗಿರ್ತಿರೋ ಅಷ್ಟು ಜಾಸ್ತಿ ಗೌರವ ನಿಮಗೆ ಸಿಗತ್ತೆ ಎಷ್ಟು ಅವಶ್ಯಕತೆ ಇದೇನೋ ಅಷ್ಟೇ ಮಾತಾಡಿ ಎಲ್ಲಿ ಅವಶ್ಯಕತೆ ಇದೆಯೋ ಯಾರಿಗೆ ಅವಶ್ಯಕತೆ ಇದೆನೋ ಅವರೊಂದಿಗೆ ಮಾತ್ರ ಮಾತಾಡಿ ಯಾರು ನಿಮಗೆ ಬೆಲೆಯನ್ನು ಕೊಡ್ತಾರೋ ಅವರೊಂದಿಗೆ ಮಾತ್ರ ಮಾತಾಡಿ ಯಾರು ನಿಮಗೆ ಬೆಲೆಯನ್ನು ಕೊಡಲ್ವೋ ಅವರೊಂದಿಗೆ ಯಾವುದೇ ಕಾರಣಕ್ಕೂ ಮಾತನಾಡೋಕ್ಕೆ ಹೋಗಬೇಡಿ ಅವರಿಗೆ ರಿಸ್ಪಾನ್ಸನ್ನು ಕೂಡ ಮಾಡಬೇಡಿ ಅವರಾಗೆ ಕಾಲ್ ಮಾಡಿದ್ರೂ ಕೂಡ ರಿಸ್ಪಾಂಡ್ ಮಾಡಬೇಡಿ ಅವರ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡಬೇಡಿ ಸೊ ಯಾರು ನಿಮಗೆ ಗೌರವವನ್ನು ಕೊಡ್ತಾರೋ ಅವರೊಂದಿಗೆ ಮಾತ್ರ ಮಾತನಾಡಿ ಯಾರು ಗೌರವವನ್ನು ಕೊಡಲ್ವೋ ಅವರನ್ನು ಇಗ್ನೋರ್ ಮಾಡಿ ಅವರ ವಿಚಾರ ಫುಲ್ಲಿ ಸೈಲೆಂಟ್ ಆಗಿರಿ ಇಂತಹ ಅಹಂಕಾರಿಗಳಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರವಾಗಿದೆ ಸೊ ಯಾರು ಬೆಲೆ ಕೊಡ್ತಾರಲ್ಲ ಅವರಿಗೆ ಮಾತ್ರ ಮಾತಿನಿಂದ ಉತ್ತರಿಸಿ ಯಾರು ಅಹಂಕಾರವನ್ನು ತೋರಿಸ್ತಾರೋ ಈಗೋದಿಂದ ಮೆರೆದಾಡ್ತಾರೋ ಸೊ ಅಂಥವರಿಗೆ ಏನಾಗಿದೆ ನಿಮ್ಮ ಮೌನವೇ ಸರಿಯಾದ ಉತ್ತರವಾಗಿದೆ ಸೊ ಒಂದು ವೇಳೆ ನಿಮ್ಮ ಲವರು ಅಥವಾ ಲೈಫ್ ಪಾರ್ಟ್ನರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರೆ ನಿಮ್ಮ ಮೇಲೆ ಸಿಟ್ಟಾಗಿದ್ರೆ ನೀವು ಎರಡು ಮೂರು ದಿನ ಸೈಲೆಂಟ್ ಆಗಿದ್ದು ಬಿಡಿ ಅವರಿಗೆ ಯಾವುದೇ ತರಹದ ರಿಸ್ಪಾನ್ಸನ್ನು ಕೊಡಬೇಡಿ ಇದರಿಂದ ಅವರ ಈಗೋ ಹರ್ಟ್ ಆಗುತ್ತೆ ಅವರ ಅಹಂಕಾರ ಕೊಬ್ಬು ಏನಿದೆ ಅಲ್ಲ ಅದು ಇಳಿಯತ್ತೆ ಮತ್ತು ನಿಮಗೆ ಬೆಲೆ ಸಿಗತ್ತೆ ಸೊ ನೀವು ಇಂಥ ಸಿಚುವೇಷನ್ಗಳಲ್ಲಿ ನಿಮ್ಮ ಸ್ವಾಭಿಮಾನವನ್ನು ನಾಚಿಕೆಯನ್ನು ಮಾನ ಮರ್ಯಾದನೆಯೆಲ್ಲ ಮೂರು ಕಾಸಿಗೆ ಮಾರಿಬಿಟ್ಟು ಇವರಿಂದ ನಾಯಿ ಥರ ಬಾಲ ಅಲಗಾಡಿಸ್ಕೊತ ಹೋದರೆ ನಿಮಗೆ ಯಾವುದೇ ಬೆಲೆ ಸಿಗಲ್ಲ ಸೊ ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿದ್ದರೆ ಮಾತ್ರ ನಿಮಗೆ ಬೆಲೆ ಸಿಗುತ್ತೆ ಮೌನವಾಗಿರುವುದರಿಂದಲೇ ನಿಮ್ಮ ಬೆಲೆ ಹೆಚ್ಚಾಗುತ್ತೆ ಯಾರು ನಿಮ್ಮನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಂಡಿರ್ತಾರೋ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ಗಳು ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಂಡಿದ್ದರೆ ಅವಳಿಗೆ ಸ್ವಲ್ಪ ಇಗ್ನೋರೆನ್ಸನ್ನು ತೋರಿಸಿ ಸ್ವಲ್ಪ ಮೌನವಾಗಿರಿ ಸೊ ಆವಾಗ ಅವಳು ಸರಿಯಾದ ದಾರಿಗೆ ಬರ್ತಾಳೆ ಸರಿಯಾದ ಪಾಠವನ್ನು ಕಲಿತಾಳೆ ಯಾರಿಗಾದರೂ ನೀವು ಪಾಠವನ್ನು ಕಲಿಸಬೇಕಂತಂದರೆ ಮೌನವಾಗಿರುವುದನ್ನು ಕಲಿಯಿರಿ ಸೊ ನೀವು ಮೌನವಾಗಿರುವುದರಿಂದ ಯಾರಂದಿಗೂ ಕೂಡ ಅನಾವಶ್ಯಕವಾಗಿ ನಿಮ್ಮ ಜಗಳಗಳು ಆಗಲ್ಲ ಮತ್ತು ನಿಮ್ಮ ಬೆಲೆ ಕೂಡ ಜಾಸ್ತಿ ಆಗುತ್ತೆ ನಾನು ಇದಕ್ಕೆ ನಿಮಗೆ ಒಂದು ಡೆಮೋವನ್ನು ಕೊಡುವೆ ನನ್ನ ಒಂದು ಕೈಯಲ್ಲಿ ಹತ್ತು ರೂಪಾಯಿ ಕಾಯಿನ್ ಇದೆ ಸೊ ಇನ್ನೊಂದು ಕೈಯಲ್ಲಿ ನೂರು ರೂಪಾಯಿ ನೋಟಿದೆ ಸೊ ನಾನು ಈ ಹತ್ತು ರೂಪಾಯಿ ಕಾಯಿನನ್ನು ಬಿಸಾಕುವೆ ಇದು ಜಾಸ್ತಿ ಶಬ್ದ ಮಾಡುತ್ತೆ ನಾಯ್ಸ್ ಕ್ರಿಯೇಟ್ ಮಾಡುತ್ತೆ ಸೊ ಇದು ನಾಯ್ಸ್ ಕ್ರಿಯೇಟ್ ಮಾಡುವುದರಿಂದಲೇ ಇದರ ವ್ಯಾಲ್ಯೂ ಏನಾಗಿದೆ ಕಮ್ಮಿ ಆಗಿದೆ ಸೊ ನಾನು ನೂರು ರೂಪಾಯಿ ನೋಟನ್ನು ಬಿಸಾಕುವೆ ಇದು ಸೈಲೆಂಟ್ ಆಗಿ ಬಂದು ಕೂತ್ಕೊಂಡ್ಬಿಡುತ್ತೆ ಇದರ ವ್ಯಾಲ್ಯೂ ಜಾಸ್ತಿ ಇದೆ ಸೊ ಇದೇ ಫಿಲಾಸಫಿ ನಮ್ಮ ರಿಯಲ್ ಲೈಫಲ್ಲಿ ಕೂಡ ಅಪ್ಲೈ ಆಗುತ್ತೆ ಸೊ ನಾವು ಶಾಂತವಾಗಿರೋದನ್ನ ಬಿಟ್ಟು ಎಲ್ಲಾ ಕಡೆ ಬಡ ಬಡ ಬಡಬಡ ಅಂತ ಬಡಬತಾ ಹೋದರೆ ಯಾರು ಕೂಡ ನಮಗೆ ಬೆಲೆಯನ್ನ ಕೊಡಲ್ಲ ನಾವು ಜಾಸ್ತಿ ಅರ್ಚಾಟ ಕಿರಿಚಾಟ ಹುಚ್ಚಾಟಗಳನ್ನು ಮಾಡಿದರೆ ಯಾರು ಕೂಡ ನಮ್ಮೆಡೆಗೆ ಧ್ಯಾನವನ್ನು ಕೊಡಲ್ಲ ಸೊ ಎಲ್ಲಿ ಅವಶ್ಯಕತೆ ಇರುತ್ತೋ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗಲಷ್ಟೇ ನಾವು ಮಾತನಾಡಿದ್ರೆ ನಮ್ಮ ಮಾತಿಗೂ ಕೂಡ ಬೆಲೆ ಇರುತ್ತೆ ಮತ್ತೆ ನಮಗೂ ಕೂಡ ಬೆಲೆ ಇರುತ್ತೆ ಜನ ನಾವು ಏನು ಮಾತಾಡ್ತೀವಿ ಅನ್ನೋದನ್ನ ಕೇಳೋಕೆ ಉತ್ಸುಕರಾಗಿರ್ತಾರೆ ಸೊ ನಾವು ಎನಿಟೈಮ್ ಬಡಬಡ ಅಂತ ಬಡಬಡಿಸ್ತಾ ಇದ್ರೆ ಯಾರಿಗೂ ಕೂಡ ನಮ್ಮ ಮಾತಲ್ಲಿ ಇಂಟ್ರೆಸ್ಟ್ ಬರಲ್ಲ ಸೊ ಅವರ ಮನಸ್ಸಲ್ಲಿ ನಮಗೆ ವ್ಯಾಲ್ಯೂ ಕೂಡ ಇರಲ್ಲ ಸೊ ಅದಕ್ಕಾಗಿ ಶಾಂತವಾಗಿರುವುದನ್ನ ಕಲಿಯಿರಿ ಬೆನಿಫಿಟ್ ನಂಬರ್ ಸೈಲೆಂಟ್ ಮೈಂಡ್ ಯು ವಿಕ್ಟ್ರಿ ಗೆಳೆಯರೆ ನೀವು ಸಿಟ್ಟಿನಲ್ಲಿ ನಿಮ್ಮ ಶತ್ರುವಿನೊಡನೆ ಹೋರಾಡೋಕೆ ಸ್ಟಾರ್ಟ್ ಮಾಡಿದರೆ ನೀವು ರಾಂಗ್ ಡಿಸಿಷನ್ ತೆಗೆದುಕೊಳ್ತೀರಿ ಮತ್ತೆ ನೀವೇ ನಿಮ್ಮಿಂದ ಸೋತೋಗ್ಬಿಡ್ತೀರಿ ಸೊ ಸಿಟ್ಟಿನಲ್ಲಿ ನಿರ್ಧಾರಗಳನ್ನ ತೆಗೆದುಕೊಂಡು ಯಾವುದೇ ತರಹದ ಪ್ರಯೋಜನವಿಲ್ಲ ಸಿಟ್ಟಿನಿಂದ ಬೇರೆಯವರೊಡನೆ ಜಗಳಾಡಿ ತಮ್ಮ ಸಂಬಂಧಗಳನ್ನು ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಸಿಟ್ಟಿನೊಂದಿಗೆ ಶತ್ರುವಿನ ಮೇಲೆ ಸೀಡನ್ನು ತೀರಿಸಿಕೊಳ್ಳೋಕೆ ಹೋದರೆ ನಮ್ಮ ಸಮಾಧಿಯನ್ನು ನಾವೇ ತೋಡಿಕೊಂಡಂಗೆ ಆಗುತ್ತೆ ಸೊ ಅದಕ್ಕಾಗಿ ಗೆಳೆಯರೆ ಸಿಟ್ಟಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಿಟ್ಟಿನಲ್ಲಿ ಯಾರೊಂದಿಗೂ ಕೂಡ ಜಗಳ ಮಾಡಬೇಡಿ ನೀವು ಮೊದಲು ಈ ಥರ ಆದಾಗ ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿದ್ದು ಸರಿಯಾಗಿ ಪ್ಲ್ಯಾನಿಂಗನ್ನು ಮಾಡಿ ಪ್ಲ್ಯಾನಿಂಗನ್ನು ಮಾಡಿಬಿಟ್ಟು ಯಾರಿಗೆ ಪಾಠ ಕಲಿಸಬೇಕೋ ಅವರಿಗೆ ಪಾಠ ಕಲಿಸಿ ಯಾರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೋ ಅವರ ಮೇಲೆ ಸೇಡನ್ನು ತೀರಿಸಿಕೊಳ್ಳಿ ಸೈಲೆಂಟ್ ಆಗಿರೋದ್ರಿಂದ ನಿಮಗೆ ಜಯ ಸಿಗುತ್ತೆ ಸೈಲೆಂಟ್ ಆಗಿದ್ದುಕೊಂಡು ಹೋರಾಡುವುದನ್ನು ಕಲಿಯಿರಿ ಬೆನ್ಫಿಟ್ ನಂಬರ್ ಫೈವ್ ಆ್ಯಂಡ್ ಲಾಸ್ಟ್ ಸೈಲೆನ್ಸ್ ಸಾಲ್ವ್ಸ್ ಮೆನಿ ಪ್ರಾಬ್ಲಮ್ಸ್ ಮೌನ ಬಹಳಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುತ್ತೆ ಬಹಳಷ್ಟು ಪ್ರಾಬ್ಲಮ್ಗಳಿಗೆ ನೀವು ಮೌನವಾಗಿದ್ದುಕೊಂಡೇ ಉತ್ತರವನ್ನು ಕಂಡುಕೊಳ್ಳಬಹುದು ಉದಾಹರಣೆಗಾಗಿ ನಿಮಗೆ ಯಾರಿಂದಲಾದರೂ ಸರಿಯಾದ ಉತ್ತರ ಬೇಕೆಂದರೆ ಅವರ ಮನಸ್ಸಲ್ಲಿರುವ ಮಾತನ್ನು ತಿಳಿದುಕೊಳ್ಳಬೇಕೆಂದರೆ ಡೈರೆಕ್ಟಾಗಿ ಅವರಿಗೆ ಪ್ರಶ್ನೆಯನ್ನು ಕೇಳಿ ಮತ್ತೆ ಸೈಲೆಂಟ್ ಆಗಿಬಿಡಿ ಸೊ ನೀವು ಸೈಲೆಂಟ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಮುಂದಿರುವ ವ್ಯಕ್ತಿಯ ಕಡೆಯಿಂದ ಒಂದು ಮಾತಿನಿಂದಾದರೂ ಸರಿಯಾದ ಉತ್ತರ ಬರುತ್ತೆ ಇಲ್ಲವೇ ಅವರ ವರ್ತನೆಯಿಂದಾದರೂ ಸರಿಯಾದ ಉತ್ತರ ಬರುತ್ತೆ ಸೊ ಆವಾಗ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕೇ ಸಿಗುತ್ತೆ ಸೊ ಯಾವಾಗ ನಿಮಗೆ ಮುಂದಿರುವ ವ್ಯಕ್ತಿಯಿಂದ ಉತ್ತರಗಳು ಬೇಕಾಗಿರ್ತಾವಲ್ಲ ಆವಾಗ ಸೈಲೆನ್ಸನ್ನು ಪ್ರಯೋಗಿಸಿ ಮೌನದ ಒಂದು ಅಸ್ತ್ರವನ್ನು ಪ್ರಯೋಗಿಸಿ ಅವರಿಂದ ಸರಿಯಾದ ಉತ್ತರವನ್ನು ಪಡೆದುಕೊಳ್ಳಿ ಒಂದು ವೇಳೆ ನಿಮ್ಮ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ಗಳು ಲೈಫ್ ಪಾರ್ಟ್ನರ್ಗಳು ನಿಮಗೆ ಮೋಸವನ್ನು ಮಾಡ್ತಾ ಇದ್ರೆ ಸೈಲೆಂಟಾಗಿ ಅವರಿಂದ ದೂರವಾಗಿಬಿಡಿ ಜೀವನ ಪೂರ್ತಿ ಅವರು ಪಶ್ಚಾತ್ತಾಪ ಪಡ್ತಾರೆ ಬರೆದಿಟ್ಕೊಳ್ಳಿ ಸೊ ನೀವು ಸೋಲುವವರೇ ಇದ್ದರೆ ನೀವು ಈ ರೀತಿ ಸೋಲ್ಬೇಕಪ್ಪ ಅಂತಂದರೆ ಗೆದ್ದವನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕು ಜೀವನ ಪೂರ್ತಿ ನರಳಾಡಬೇಕು ಆ ರೀತಿ ನೀವು ಸೋಲ್ಬೇಕು ನಿಮಗೆ ಯಾರಾದರೂ ಮೋಸ ಮಾಡಿದರೆ ಅವರಿಗೆ ಬಯೋಕ್ಕೆ ಹೋಗಬೇಡಿ ಅವರಿಗೆ ಬುದ್ಧಿ ಕಲಿಸೋಕ್ಕೆ ಹೋಗಬೇಡಿ ಹೊಡೆದಾಡೋಕ್ಕೆ ಹೋಗಬೇಡಿ ಬಡದಾಡೋಕೆ ಹೋಗಬೇಡಿ ಜಗಳ ಮಾಡೋಕ್ಕೆ ಹೋಗ್ಬೇಡಿ ಸೈಲೆಂಟಾಗಿ ಅವರ ಲೈಫ್ನಿಂದ ಹೊರ ಬನ್ನಿ ಇಲ್ಲವೇ ನಿಮ್ಮ ಲೈಫ್ನಿಂದ ಅವರನ್ನು ಸೈಲೆಂಟಾಗಿ ಒದ್ದು ದೂರ ಕಳಿಸಿಬಿಡಿ ಸೊ ನಿಮ್ಮ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ಗಳು ನಿಮಗೆ ಮೋಸ ಮಾಡಿದರೆ ನಿಮ್ಮ ಲೈಫ್ ಪಾರ್ಟ್ನರು ಮೋಸ ಮಾಡಿದರೆ ಸೈಲೆಂಟಾಗಿ ಅವರನ್ನು ಬಿಟ್ಟುಬಿಡಿ ಅವರನ್ನು ತ್ಯಾಗ ಮಾಡಿಬಿಡಿ ಸೊ ಆವಾಗ ನೋಡಿ ಅವರು ಸರಿಯಾದ ಪಾಠವನ್ನು ಕಲಿತಾರೆ ಮತ್ತು ಲೈಫ್ ಲಾಂಗ್ ಪಶ್ಚಾತ್ತಾಪವನ್ನು ಪಡ್ತಾರೆ ಈ ರೀತಿ ಮೌನವಾಗಿರೋದ್ರಿಂದ ನಿಮ್ಮ ಆಲ್ಮೋಸ್ಟ್ ಆಲ್ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಒಂದು ಮೌನವಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಗಳು ಬರಲ್ಲ ಒಂದು ವೇಳೆ ನಿಮ್ಮ ಶತ್ರುಗಳು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದರೂ ಕೂಡ ನೀವು ಸೈಲೆಂಟ್ ಆಗಿದ್ದುಕೊಂಡು ಅವುಗಳನ್ನು ಸಾಲ್ವ್ ಮಾಡಿ ನಿಮ್ಮ ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ಗಳಿಗೆ ಸೈಲೆನ್ಸೇ ಒಂದು ಉತ್ತರ ಆಗಿದೆ ನೀವು ಸೈಲೆಂಟ್ ಆಗಿದ್ದರೆ ಎಲ್ಲ ಪ್ರಾಬ್ಲಮ್ಗಳು ಕೂಡ ಒಂದೊಂದಾಗಿ ಒಂದೊಂದಾಗಿ ಬಗೆಹರಿತವೆ ಸೊ ಇದನ್ನು ಟ್ರೈ ಮಾಡಿ ನೋಡಿ ರಿಸಲ್ಟ್ ಏನು ಬರುತ್ತೋ ಅನ್ನೋದನ್ನು ನನಗೆ ಹೇಳಿ ನೀವು ಸೈಲೆಂಟ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ಯಾವುದೇ ತರಹದ ರಿಲೇಷನ್ಶಿಪ್ ಇಶ್ಯೂಗಳು ಕೂಡ ಬರಲ್ಲ ನಿಮಗೆ ಟೆನ್ಷನ್ನು ಡಿಪ್ರೆನ್ಷನ್ನು ಎಂಗ್ಝೈಟಿ ಕೂಡ ಆಗಲ್ಲ ಅದಕ್ಕಾಗಿ ಸೈಲೆಂಟ್ ಆಗಿರೋದನ್ನು ಕಲಿಯಿರಿ ಗೆಳೆಯರೆ ಸೈಲೆಂಟ್ ಆಗಿರೋದರಿಂದ ಇಷ್ಟೆಲ್ಲ ಲಾಭಗಳಿವೆ ಸೊ ನಿಮಗೆ ಪವರ್ ಆಫ್ ಸೈಲೆನ್ಸ್ ಏನು ಎಂಬುದು ಅರ್ಥವಾಗಿದೆ ಅಂತ ಅನ್ಕೋತೀನಿ ಪವರ್ ಆಫ್ ಸೈಲೆನ್ಸನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಲೈಫಲ್ಲಿ ಖುಷಿಯಾಗಿರಿ ಈ ವಿಡಿಯೋಗೆ ಲೈಕ್ ಮಾಡಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು